ದಲಿತರನ್ನ ಎಲ್ಲ ನುಂಗಾಗ್ತಾ ಇದಾರೆ. ಇದೇ ತರ 187 ಕೋಟಿ, ಅದೇ ತರ ಗ್ಯಾರಂಟಿಗೆ 14-25 ಸಾವಿರ ಕೋಟಿ ಎಲ್ಲ ನುಂಗಿ ನೀರು ಕುಡ್ತಿದ್ದಾರೆ. ಇವರಿಗೆ ಬೇಕಾದ್ರೆ ಭಿಕ್ಷೆ ಬೇಡ್ರಿ, ಪರಿಸ್ಥಿತಿ ತಪ್ಪಗಡೆ ನಮ್ಗೆ ದುಡ್ಡು ಬೇಕಂತ ಭಿಕ್ಷೆ ಬೇಡ್ರಿ, ನಾ ಕೊಡ್ತೇವೆ ಅಂತಂದ್ಬಿಟ್ಟು ಹಾಡಾಗಲೇ ದರೋಡಿ ಮಾಡ್ತೇವೆ, ನಾಚಿಕೆ ಆಗಲ್ಲ ನಿಮಗೆ. ನಾನೇನು ಸತ್ಯ ಹರಿಶ್ಚಂದ್ರ ಅಂತೇಳಿ ಸಿದ್ದರಾಮಯ್ಯ ಬೇರೆ ಪಕ್ಷದ ವಿರುದ್ಧ ಸಮರ ಸಾರ್ತಿದ್ರು, ಇವತ್ತು ಅವರೇ ಕೊಳ್ಳೆ ಹೊಡೆದು ಲೂಟಿಕೋರ್ ಆಗಿದ್ದಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಹಡುಗನೇ ನುಂಗಿದ್ರ ಅಂತ, ಆ ತರ ಹಡುಗನ ನುಂಗಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಈ ಭ್ರಷ್ಟ ಸರ್ಕಾರ ಹೋದ್ರೆ ನೆಮ್ಮದಿ ಆಗಿರ್ಬೋದು, ಯಾಕಂದ್ರೆ ದಲಿತರು ಡೆವಲಪ್ಮೆಂಟ್ ಇಲ್ಲ. ಅವ್ರೆ ನಾನು ಒಬ್ಬ ದಲಿತಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಏನ್ ಮಾಡ್ತಾ ಇದೆ, ಎಲ್ಲ ಮುಂಡ ಮುಗಿಸ್ತಾ ಇದ್ರು. ನಮ್ಮ ಸಮಾಜದವ್ರು ಆಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಒಬ್ಬ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ಲೂಟಿ ಮಾಡ್ತಾರಂದ್ರೆ ನನಗೆ ಇವ್ರ ಸಮಾಜದವ್ರು ಅನ್ಲಿಕ್ಕೆ ನಾಶಿ ಆಗುತ್ತೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಕ್ಕಲೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಾವು ವಿಧಾನಸೌಧ ಮುಕ್ತಿ ಹಾಕ್ತೇವೆ, ಹಾಕೇ ಹಾಕ್ತೇವೆ. ಸಿದ್ದರಾಮಯ್ಯ ಅವರ ಮೂಡ ಹಗರಣ ಬೆಳಕಿಗೆ ಬಂದಿದೆ, ಆಮೇಲೆ ವಾಲ್ಮೀಕಿ ಸಮುದಾಯದ 189 ಕೋಟಿ ಹಗರಣ ಬೆಳಕಿಗೆ ಬಂದಿದೆ, ಏನಂತೀರಾ? ಈ ವಿಚಾರ ಎಲ್ಲ ಜಗಜಾಹಿರಾಗಿರುವಂಥ ವಿಚಾರ, ನಿಮಗೆಲ್ಲರಿಗೂ ಆಗಲೇ ಮಾಧ್ಯಮಗಳಿಗೆ ಗೊತ್ತಿರ್ತಕ್ಕಂಥದ್ದು, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಹಿಂಬಾಗಲಿ ರಾಜಕಾರಣ ಮಾಡ್ಕೊಂಡ್ಬಂದಂಥ ಕಾಂಗ್ರೆಸ್ ಸರ್ಕಾರ, ಅನೇಕ ಪ್ರಣಾಳಿಕೆಗಳಿಗೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಬಸ್ ಫ್ರೀ ಅಕ್ಕಿ ಫ್ರೀ ಅಂತ ಎಲ್ಲವನ್ನೂ ಹೇಳಿ ಒಂದು ಮಾನದಂಡ ಇಟ್ಕೊಂಡು ಬಂದಿರತಕ್ಕಂಥ ವಾಲ್ಮೀಕಿ ಸಮುದಾಯ ಬರಬಹುದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಬರಬಹುದು, ಅಂತ ಒಂದು ನಿಗಮಗಳಲ್ಲಿ ಹಣವನ್ನು 187 ಕೋಟಿ ಹಣವನ್ನು ವೈಟಲ್ಲಿ ಏನು ಯಾವುದೇ ಮುಚ್ಚುಮರ ಇಲ್ಲದೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಹಣವನ್ನು ಸಂದಾಯ ಮಾಡಿ ಇವತ್ತು ನೆಪ ಮಾತ್ರಕ್ಕೆ ಒಂದು ಮಂತ್ರಿನ ತಾದಂಡ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಬೇಕು ಅನ್ನೋದು ನಮ್ಮೆಲ್ಲ ಭಾಜಪ ಕಾರ್ಯಕರ್ತರ ಆಶಯ. ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರನೂ ಇಂಥ ಒಂದು ಭ್ರಷ್ಟಾಚಾರವನ್ನು ಮಾಡಿದ ಭ್ರಷ್ಟಾಚಾರವನ್ನು ಇವ್ರು ಮಾಡಿದ್ದಾರೆ. ಈ ವಾಲ್ಮೀಕಿ ಹಗರಣ ಇರ್ಬೋದು, ಮೈಸೂರು ಮೂಡ ಹಗರಣ ಇರ್ಬೋದು, SC/ST ಸಮುದಾಯದ ಹಣ ಇರ್ಬೋದು, ಇನ್ನಿತರ ಕಾಣದಂಗೆ ಸಾಕಷ್ಟು ಅವ್ಯವಹಾರಗಳನ್ನು ಸರ್ಕಾರ ಮಾಡಿದ್ದಾರೆ. ಮೂಡ ಹಗರಣನ ಅತಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಮಾಡೋ ಮುಖಾಂತರ ಸಿದ್ದರಾಮಯ್ಯವರು ಅವರ ಹೆಂಡತಿ ಹೆಸರಿನಲ್ಲಿ ದಾನದ ರೂಪದಲ್ಲಿ ಬರೆದಿರುವಂತಹ ಆಸ್ತಿನ ಇವತ್ತು ಕೊಳ್ಳೆ ಹೊಡೆದು ಸಾರ್ವಜನಿಕವಾಗಿ ನಾನೇನು ಸತ್ಯ ಹರಿಶ್ಚಂದ್ರ ಅಂತೇಳಿ ಸಿದ್ದರಾಮಯ್ಯ ಬೇರೆ ಪಕ್ಷದ ವಿರುದ್ಧ ಸಮರ ಸಾರ್ತಿದ್ರು, ಇವತ್ತು ಅವರೇ ಕೊಳ್ಳೆ ಹೊಡೆದು ಲೂಟಿಕೋರ್ ಆಗಿದ್ದಾರೆ. ಕಾಂಗ್ರೆಸ್ ಏನೋ ಒಂದು ಬಲವಾಗಿ ದೌರ್ಜನ್ಯ ಮಾಡ್ತಿದೆ. ಈ ತರ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಎಲ್ಲಾ ಕಡೆನೂ ಹಮ್ಮಿಕೊಳ್ತಾರೆ, ಎಲ್ಲಾ ಕಡೆನೂ ಲೂಟಿ ಮಾಡ್ತಾರೆ, ಎಲ್ಲಾನು ಸಮಾಜದಲ್ಲಿ ಯಾವ ಮಾರಿಸ್ತಾರೆ ಜನಗಳನ್ನ, ಜನಗಳು ತುಂಬಾ ಕಷ್ಟದಲ್ಲಿ ಸಿಗಾಕೊಳ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಕರ್ನಾಟಕದ ಮೂಲೆ ಮೂಲೆಯಿಂದ ನಾವು ಭಾಜಪದವ್ರು ಬರ್ತೀವಿ, ಎಷ್ಟೇ ಜನ ತಡೆದ್ರು ನಿಲ್ಲಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಬುಡಕ್ಕೆ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮೂಲಕ ಮಾಡ್ತಕ್ಕಂಥದ್ದು ಇದು ದುರದೃಷ್ಟಕರ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಮಾಲೀಕರ ಅಕೌಂಟ್ಗೆ, ಕೋಆಪರೇಟಿವ್ ಸೊಸೈಟಿಗೆ, ಹೈದರಾಬಾದ್ಗೆ, ಬೇರೆಯವರಿಗೆಲ್ಲ ವರ್ಗಾವಣೆ ಮಾಡಿ ಅದನ್ನ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ 187 ಕೋಟಿ ಅಲ್ಲ, ಅದು 89 ಕೋಟಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ಇವತ್ತಿನ ದಿನ ಕರ್ನಾಟಕ ಸರ್ಕಾರ ನೆನೆಸ್ಕೊಂಡ್ರೆ ಬರೀ ಸ್ಕ್ಯಾಮು, ಬೆಲೆ ಏರಿಕೆ ಎರಡೇ ಇರೋದು ಜನಸಾಮಾನ್ಯರಿಗೆ ವಿರುದ್ಧವಾಗಿ ಆಗೋಗ್ಬಿಟ್ಟಿದ್ದಾರೆ. ವಿಶೇಷವಾಗಿ ದಲಿತರು ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರು ಹಣನೇ ಕಬ್ಬಳಿಸ್ಬಿಟ್ಟು ಚುನಾವಣೆ ಮಾಡಿದ್ದಾರೆ. ಇದಕ್ಕಿಂತ ಅಕ್ಷಮ್ಯ ಅಪರಾಧ ಏನೇನೋ ಇಲ್ಲ ಅದಕ್ಕೆ. ನೋಡ್ರಿ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಧೈರ್ಯಪ್ಪ ಅಂತಂದ್ರೆ ಎಲ್ಲಾರ ಯಾರ ಲೂಟಿ ಹೊಡೆ ಕೇಳಿದ್ರೆ ಯಾರೋ ಪರ್ಸೆಂಟೇಜ್ ತೊಂದರಪ್ಪ ಅಂತ ಕೇಳ್ತಿದ್ವಿ. ಆದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಹಡುಗನೇ ನುಂಗಿದ್ರಂತ, ಆ ತರ ಹಡುಗನ್ ನುಂಗಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಂದೆ ಇವತ್ತೇನು ನಾಗೇಂದ್ರ ಅವರು ಎಲ್ಲವನ್ನೂ ಕೂಡ ಸತ್ಯವನ್ನ ಬಾಯಿ ಬಿಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೆ. ಯಾವಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ಕೆ ಸಂದರ್ಭ ಬರ್ತದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸತ್ಯ, ಈ ಭ್ರಷ್ಟ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಣ ಏನು ಲೂಟಿ ಮಾಡಿದೆ, ಇವತ್ತು ಜಗಜ್ಜಾರ ಆಗಿದೆ. ಇವತ್ತು ನಾಳೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. 25,000 ಕೋಟಿ ಪರಿಶಿಷ್ಟ ಜಾತಿ ಹಣವನ್ನ ಲೂಟಿ ಹೊಡೆದಂತ ಸಿದ್ದರಾಮಯ್ಯ, ತನ್ನ ಹೆಂಡತಿ ಹೆಸರಲ್ಲಿ ಜಾಗವನ್ನ ಮೂಡಾದಿಂದ ಪಡೆದಿರುವಂತ ಸಿದ್ದರಾಮಯ್ಯ, ದಲಿತರ ಪರವಾಗಿರುವಂತ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ, ಇವತ್ತು ಅವರು ಮಾಡಿದಂತ ಹಗರಣವನ್ನ ಒಳಗೂ ವಿಧಾನಸೌಧದ ಹೊರಗೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆ ಹೋರಾಟಕ್ಕೆ ಅಡೆತಡೆಯನ್ನು ತರುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ತಕ್ಕ ಪಾಠವನ್ನ ಸಿದ್ದರಾಮಯ್ಯ ಕಲಿಸ್ತಾರೆ, ಇದನ್ನು ನೆನಪಿಟ್ಟುಕೊಳ್ಬೇಕು. ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮುತ್ತಿಗೆ ಹಾಕುವ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದೇವೆ.
ಕಾರಣ ಅಂತಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187.33 ಲಕ್ಷ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಇವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಲೂಟಿ ಮಾಡಿದ್ದಾರೆ, ಹಾಡಲ್ಲಿ ದರೋಡೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ವತಃ ತನ್ನ ಮನೆಯವರ ಹೆಸರಿನಲ್ಲಿ ಕೂಡ ಲೂಟಿ ಹೊಡಿತಾರೆ ಅಂತ ಹೇಳುವಂತದ್ದು ಅತ್ಯಂತ ಲಜ್ಜೆಗೆಟ್ಟ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವರು ಲೂಟಿ ಹೊಡೆದು ಬಿಡಿ, ಆ ಮನೆಯ ತಾಯಿಯ ಹೆಸರಿನಲ್ಲಿ ಕೂಡ ಲೂಟಿ ಹೊಡೆದು ಆ ತಾಯಿ ಕೂಡ ಅಭಿಮಾನ ಬರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರಲ್ಲ ಸಿದ್ದರಾಮಯ್ಯರೇ. ಪರಿಶಿಷ್ಟ ವರ್ಗದವರ 187 ಕೋಟಿ ರೂಪಾಯಿ ಅದು ಹೆಂಗಂದ್ರೆ ಲೀಗಲ್ ಆಗಿ ಅಕೌಂಟ್ ತ್ರೂ ಹಾಕೊಂಡು ಸಿಕ್ಕಾಕೊಂಡಿದ್ದ ತಾವೆಲ್ಲರೂ ನೋಡಿದೀವಿ. ಇವತ್ತಿದು ಪರಿಶಿಷ್ಟ ಪಂಗಡರಿಗೆ ಅನ್ಯಾಯ ಆದಂತದ್ದು, ಜೊತೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೂ ಇದು ಅನ್ಯಾಯ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇವಾಗ ದಲಿತ ವಿರೋಧಿ ಏನ್ ಮಾಡಿದಾರೆ ಅವರು, ಭ್ರಷ್ಟಾಚಾರ ನಾಗೇಂದ್ರ ಅವರು ಇವಾಗ ಇಡಿ ಅರೆಸ್ಟ್ ಮಾಡಿದ್ದಾರೆ. ನೋಡ್ತಾ ಇದೀರಲ್ಲ ದಲಿತರನ್ನ ಎಲ್ಲ ನುಂಗಾಗ್ತಾ ಇದಾರೆ. ಇದೇ ತರ 187 ಕೋಟಿ ಅದೇ ತರ ಗ್ಯಾರಂಟಿಗೆ 24-25 ಸಾವಿರ ಕೋಟಿ ಎಲ್ಲ ನುಂಗಿ ನೀರು ಕುಡಿದಿದ್ದಾರೆ ಇವರದ್ದು ಈ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ಸರ್ಕಾರ. ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿದೆ ಅನ್ನುವಂಥದ್ದು ಪೊಲೀಸ್ನವರ ಅವರು ನಡ್ಕೊಳ್ಳುವ ರೀತಿಯನ್ನು ನೋಡಿದಾಗ ಅರ್ಥ ಆಗ್ತಕ್ಕಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಮತ್ತೇನು ದಲಿತರ ಹಣವನ್ನು ಬೇರೆ ಬೇರೆ ಭಾಗ್ಯಗಳಿಗೆ ಹಂಚಿಕೆ ಮಾಡಿದಿರಾ, ಆ ಹಣವನ್ನು ವಾಪಸ್ ಕೊಡಿಯುವವರೆಗೆ ನಮ್ಮ ಹೋರಾಟ ಇರ್ತದೆ, ನಾವು ಇಲ್ಲೇ ಕೂತ್ಕೊಳ್ತೇವೆ. ನಮ್ಮಲ್ಲಿ ಎಷ್ಟೋ ಜನ ಮುಖಂಡರುಗಳನ್ನ ನಾವು ನೋಡಿದಿರಿ, ರಾಜಕಾರಣಿಗಳನ್ನ ನೋಡಿದಿರಿ, ಆರೋಪ ಬಂದಾದ ತಕ್ಷಣ ರಿಸೈನ್ ಕೊಟ್ಟು ತನಿಖೆಗೆ ಒಳಪಡಿಸಿ ಅನ್ನ ಲೆಕ್ಕಾಚಾರದಲ್ಲಿ ಮನೆಗೆ ಬಂದಿರ್ತಕ್ಕಂತಹ ನಾಯಕರುಗಳನ್ನ ನೋಡಿದಿರಿ. ಆದ್ರೆ ಈ ಸಿದ್ದರಾಮಯ್ಯನವರು ನನ್ನನ್ನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತೀರಿ ಅಂತ ಹೇಳಿ ಕೆಲವು ದಲಿತ ಮುಖಂಡರುಗಳನ್ನ ಬಿಸ್ಕೆಟ್ ಹಾಕಿ ಕೊಟ್ಕೊಂಡು ಇವತ್ತು ಅವ್ರನ್ನ ಹೋರಾಟ ಮಾಡೋಕ್ಕೂ ಬಿಡದೆ ಇವತ್ತು ನಾನು ಹಿಂದೆ ನಾಯಕರು ಅಂತ ಹೇಳಿ ವಿಧಾನಸೌಧ ಕುಕ್ಕಳ ನಾಯಕ ನಾಯಕ ಮೂಡ ಹಗರಣದಲ್ಲಿ 62 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ನಾಚಿಕೆ ಕೇಳುವಂಥದ್ದು, ಪಾಪ ರೈತರು ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು, ಆಗಲೇ 1000 ಮೇಲೆ ಆತ್ಮಹತ್ಯೆ ಆಗಿದೆ, ಅವರಿಗೆ ಪರಿಹಾರ ಇಲ್ಲದೆ ಎಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಮಾಡ್ತಿರೋದು, ಕಾನೂನನ್ನು ಮಿಸ್ ಯೂಸ್ ಮಾಡಿಬಿಟ್ಟು 62 ಕೋಟಿ ಅವ್ರು ಕ್ಲೈಮ್ ಮಾಡ್ತಿದ್ದಾರೆ. ನಮ್ಮ ಸಮಾಜದವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಒಬ್ಬ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಲೂಟಿ ಮಾಡ್ತಾರಂದ್ರೆ ನನಗೆ ಇವ್ರು ಸಮಾಜದವ್ರು ಅನ್ನಲಿಕ್ಕೆ ನಾಶಿ ಆಗುತ್ತೆ. ಸಿ ಎಂ ಸಿದ್ದರಾಮಯ್ಯ ಅವರು ಹಣಕಾಸಿನ ವ್ಯವಸ್ಥೆನ ತಾವು ನೋಡ್ಕೊಳ್ತಾ ಇದ್ರು, ಇಷ್ಟು ಬಹುಕೋ 106 ಕೋಟಿ ಹಗರಣ ಆಗಿದ್ರು ತಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಇದು ನಾಚಿಕೆಯಾಡುವಂಥ ಮಾತಂತ ನಿಮ್ಮ ಕಲ್ಪನೆ ಇಲ್ಲೋ ಏನೋ. ನಮ್ಮ ಪರಿಶಿಷ್ಟ ಪಂಗಡದ ಜನ SC ST ಜನ ನೀವು ಲೂಟಿ ಮಾಡ್ಲಿಕ್ಕೆ ನಿಂತೀರಿ ಅಂದ್ರೆ ಮತ್ತೆ ಅಹಿಂದ ಅನ್ನೋ ಮಾತು ಎಲ್ಲಿದೆ ನಿಮ್ಮದು? ಯಾಕೆ ಈ ಸುಳ್ಳು ವೇದನೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ರಿ? ಬಿಟ್ಟಿ ಭಾಗ್ಯಗಳಿಗೆ ಕೊಡಲಿಕ್ಕೆ ನಮ್ಮ ಪರಿಶಿಷ್ಟ ಪಂಗಡದ ನಿಮ್ಗೆ ದುಡ್ಡು ಬೇಕಾಗಿತ್ತಾ? ಬೇಕಾದ್ರೆ ಭಿಕ್ಷೆ ಬೇಡ್ರಿ, ಪರಿಶಿಷ್ಟ ಪಂಗಡ ನಮ್ಗೆ ದುಡ್ಡು ಬೇಕಂತೆ ಭಿಕ್ಷೆ ಬೇಡ್ರಿ, ನಾವು ಕೊಡ್ತೇವೆ ಅಂತಂದ್ಬಿಟ್ಟು ಹಾಡಾಗಲೇ ದರೋಡಿ ಮಾಡ್ತೇವೆ ಅಂತ ನಾಚಿಕೆ ಆಗಲ್ಲ ನಿಮಗೆ? ಈ ರೀತಿ ಜನ ರಾಜ್ಯಾದ್ಯಂತ ರೊಚ್ಚಿಗೆ ಆಗ್ತದ್ರೆ ಇವಾಗಾದ್ರೂ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಇದು ರಾಜೀನಾಮೆ ಕೊಟ್ಟು ನೀವು ಕೆಳಗೆ ಸೀಟ್ಲಿಂದ ಕೆಳಗೆ ಇರ್ಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡ್ತೇನೆ. ರಾಜ್ಯದ ಮುಖ್ಯಮಂತ್ರಿ ದಲಿತರಿಗೆ ಎಜುಕೇಶನ್ ಪರ್ಪಸ್ ಗೆ ಡೆವಲಪ್ಮೆಂಟ್ ಇಟ್ಟಿರೋ ಫಂಡ್ ಇವ್ರು ಏನ್ ಮಾಡ್ತಾ ಇದಾರೆ? ಎಲ್ಲ ಗ್ಯಾರಂಟಿ ಅದ್ ಬಿಟ್ಟು ಹಗರಣ. ಏನ್ ನಾಗೇಂದ್ರ ಅವ್ರು ಏನ್ ಮಾಡಿದಾರೆ ಇವಾಗ 187 ಕೋಟಿನ ಎಲ್ಲ ಪರ್ಸನಲ್ ಅಕೌಂಟ್ ತೆಲಂಗಾಣ ಅಕೌಂಟ್ ಹಾಕೊಂಡು ಪರ್ಸನಲ್ ಅಕೌಂಟ್ ಪರ್ಸನಲ್ ಖರ್ಚು ಮಾಡಿದ್ದಾರೆ. ಏನು ಮಾಡ್ತಾ ಇಲ್ಲ ಇದ್ದ SC ST ಗಳಿಗೆ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಈ ಭ್ರಷ್ಟ ಸರ್ಕಾರ ಹೋದ್ರೆ ನೆಮ್ಮದಿ ಆಗಿರ್ಬೋದು, ಯಾಕಂದ್ರೆ ದಲಿತರು ಡೆವಲಪ್ಮೆಂಟ್ ಇಲ್ಲ ಅವ್ರೆ. ನಾನು ಒಬ್ಬ ದಲಿತ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಗೋಸ್ಕರ ಫಂಡಿಕ್ ಇರೋದು. ಇವ್ರೇನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾ ಇದೆ? ಎಲ್ಲ ಮುಂಡ ಮುಗಿಸ್ತಾ ಇದ್ರು. ದಲಿತರ ಒಂದು ಓಟನ್ನ ಪಡೆದು ಈ ಅಧಿಕಾರವನ್ನು ಪಡೆದಂತ ಕಾಂಗ್ರೆಸ್ ಸರ್ಕಾರ ನಮ್ಮ ಉಪಯೋಜನೆ ಎಲ್ಲ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂತಹ ಎಲ್ಲ ಹಣವನ್ನು ಕೊಳ್ಳೆ ಹೊಡೆದು ಬೇಕಾಬಿಟ್ಟಿ ಈ ಅಂದ ದರ್ಬಾರ್ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಮತ್ತು ಇದರಲ್ಲಿ ಕ್ಷಮಿಸುವಂತ ಯಾವುದೇ ಪ್ರಮೇಯ ಬರುವುದಿಲ್ಲ. ನಮ್ಮ SC PTSP ಹಣವನ್ನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿದ ಪ್ರಯುಕ್ತ ಈಗಾಗಲೇ ನಾವು ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸಿದ್ವಿ. ಅದರ ಕಾವನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ನಾವೆಲ್ಲ ವಿವಿಧ ಜಿಲ್ಲೆಯಿಂದ ಇವತ್ತು ಆಗಮಿಸಿದ್ವಿ. ನನ್ನೆಲ್ಲ SC ST ಮೋರ್ಚಾದ ಪದಾಧಿಕಾರಿಗಳು ಕೂಡ ಈ ಪ್ರತಿಭಟನೆಗೆ ಕಾವನ್ನು ಹೆಚ್ಚಿಕೊಟ್ಟಿದ್ದಾರೆ. ಸರ್ಕಾರದವರು ಕೂಡಲೇ ನಮ್ಮ ದಲಿತರಿಗೆ ಮೀಸಲಿತ್ತಾದ ಹಣವನ್ನು ವಾಪಸ್ಸು ನಮ್ಮ ಕೊಡಬೇಕು, ಇಲ್ಲವಾದಲ್ಲಿ ಅವರು ಸರ್ಕಾರ ವಜಾ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೇನೆ.